हेलो हाय फ्रेंड्स, नमस्कार, वेलकम बैक टू माय चैनल। ನಾನು ಭಾಳ ದಿವಸ ಆದಮೇಲೆ ಇವತ್ತು ನಾನು ವಿಡಿಯೋ ಮಾಡತ್ತೀನಿ. ನನ್ನ ಲೈಫ್ ಅಪ್ಡೇಟ್ದು ವಿಡಿಯೋ ನಾನು ಸಪ್ರೇಟ್ ಮಾಡ್ತೀನಿ. ಬಟ್ ಇವತ್ತಿನ ವಿಡಿಯೋ ಐತಲ್ಲ, ಅದು ಭಾಳ ಇಂಪಾರ್ಟೆಂಟ್ ಐತಿ. ಮತ್ತೊಂದು ನಾನು ರಿಕ್ವೆಸ್ಟ್ ತೊಗೊಂಡ್ಬಂದಿನಿ ನಿಮಗೆ. ನಾನು ಯಾವಾಗಲೂ ಹಿಂಗೆ ಯಾರಿಗಾದರೂ ಹಿಂಗೆ ಹೆಲ್ಪ್ ಮಾಡಬೇಕು ಅದು ಇದು ಅಂತ ಭಾಳ ಹೇಳ್ತಿರ್ತೀನಿ. ಅದನ್ನು ನಮಗೆ ಅವಕಾಶ ಸಿಕ್ಕಾಗ ನಾವು ಹೆಲ್ಪ್ ಮಾಡಿದ್ರೆ ನಮ್ಗೆ ಅದೇನೋ ಒಂಥರ ಖುಷಿ ಕೊಡ್ತೈತಿ, ಸ್ಯಾಟಿಸ್ಫ್ಯಾಕ್ಷನ್ ಇರ್ತೈತಿ. ನಾನಂತೂ ಹಂಗೆ ನನಗೆ ಯಾವಾಗ ಯಾವಾಗ ಅವಕಾಶ ಸಿಕ್ತೈತಲ್ಲ, ನಾನು ಆವಾಗ ಯಾರಿಗೇ ಆಗಲಿ ಏನೇ ಆಗಲಿ ಹೆಲ್ಪ್ ಆಗೋ ನನ್ನ ಕಡೆ ನನ್ನ ಕೈಯಾರೆ ಆಗ್ತಿತ್ತಂದ್ರೆ ನಾನು ಡೆಫಿನೆಟ್ಲಿ ನಾನು ಹೆಲ್ಪ್ ಮಾಡೇ ಮಾಡ್ತೀನಿ. ಹೆಲ್ಪ್ ಅನ್ನೋದಕ್ಕಿಂತ ಇದೊಂಥರ ನಮ್ಮ ಧರ್ಮ ಅಂತ ಅಂದ್ಕೋಬೇಕು ನಾವು. ಹೆಲ್ಪ್ ಅಂದ್ರೆ ನಾವು ಇವು ಅವ್ರಿಗೆ ಉಪಕಾರ ಮಾಡಾಕತ್ತೀವಿ ಅಂತ ಹಿಂಗೆ ಅನ್ಕೋಬಾರ್ದು. ಅಂದ್ರೆ ಗ್ರೇಟ್ ನಾವು ಗ್ರೇಟ್ ಅಂತ ಹಿಂಗೆ ಅನ್ಸ್ಕೊಳ್ಳೋದ್ರ ಅದ್ರ ಬಗ್ಗೆ ಅಲ್ಲಿದು. ಸೊ ವಿಡಿಯೋ ಬಗ್ಗೆ ಮಾತಾಡ್ತೀನಿ ನಾನು. ಫಸ್ಟ್ ಏನು ಎದುರು ಸಲುವಾಗಿ ವಿಡಿಯೋ ಮಾಡಿದ್ದು ನಾ ಇದ್ದ ಏನು ವಿಡಿಯೋ ಇದು ಅಂಥೇಳಿ, ನನ್ನ ಫ್ರೆಂಡ್ ಉಲ್ಲೇಖ ಅಂತದಾಳ, ಆಕಿನ ಯೂಟ್ಯೂಬರ್ ಫ್ರೆಂಡ್ ಆ್ಯಕ್ಚುಲಿ. ಉಲ್ಲೇಖ ವ್ಲಾಗ್ಸ್ ಅಂತಿತ್ತು ಮೊದಲು, ಇವಾಗ ಉಲ್ಲೇಖ ಲೈಫ್ ಸ್ಟೈಲ್ ಅಂತದ. ಅವಳ ಚಾನಲ್ ಲಿಂಕ್ನು ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಕೊಟ್ಟಿರ್ತೀನಿ. ಬಟ್ ಅದ್ರ ಏನಂದ್ರೆ ಅವಳೊಂದು ಹೊಸದು ಚಾರಿಟೇಬಲ್ ಟ್ರಸ್ಟ್ ಮಾಡ್ಯಾಳು. ನನಗಂತೂ ಭಾಳ ಖುಷಿ ಐತಿ ಅದು. ಫಸ್ಟ್ ನಾನು ಕೇಳಿದ ಕೂಡಲೇ ನಾನು ಆಕೆಗೆ ಪರ್ಸ್ನಲಿ ಇನ್ಸ್ಟಾಗ್ರಾಮ್ ಒಳಗೆ ಮೆಸೇಜ್ ಮಾಡಿ ಕಂಗ್ರ್ಯಾಚುಲೇಟ್ ಮಾಡಿದೆ. ಮತ್ತು ನನ್ನ ಕಡೆಯಿಂದ ಏನಾರು ಹೆಲ್ಪ್ ಆಗ್ತೈತಿ ನಾನು ಡೆಫಿನೆಟ್ಲಿ ಮಾಡ್ತೀನಿ ಅಂತ ಹೇಳಿದೆ ಅವಳಿಗೆ. ಸೊ ನನಗೆ ಎಷ್ಟು ಆಗ್ತದೆ ಅಷ್ಟು ಮಾಡ್ತಿರ್ತೀನಿ ಅಂತ ಹೇಳಿದೆ ನಾನು ಅವಳಿಗೆ. ನನಗೆ ಭಾಳ ಗ್ರೇಟ್ ಅನ್ನಿಸ್ತು ಇಷ್ಟು ಸಣ್ಣ ವಯಸ್ಸೊಳಗೆ. ಅಫ್ಕೋರ್ಸ್ ನನಗಿಂತ ಸಣ್ಣಕ್ಕಿದ್ದಾಳಕ್ಕಿ, ಬಟ್ ಒಂದು ಚಾರಿಟೇಬಲ್ ಟ್ರಸ್ಟ್ ಓಪನ್ ಮಾಡೋವು. ಇದು ಏನು ಚಾರಿಟೇಬಲ್ ಟ್ರಸ್ಟ್ ಅಂದರೆ ಅದ್ರ ಹೆಸರು ಬಂದುಬಿಟ್ಟು ಹೆಲ್ಪಿಂಗ್ ಹ್ಯಾಂಡ್ಸ್ ಚಾರಿಟೇಬಲ್ ಟ್ರಸ್ಟ್ ಅಂಥೇಳಿ ನಾನು ಹಾಕ್ತಿರ್ತೀನಿ ನೋಡಿರಿ. ಸೊ ಇದು ಒಂದು ಆ್ಯಸ್ ನೇಮ್ ಇಟ್ ಸೆಲ್ಫ್ ಇಂಡಿಕೇಟ್ಸ್ ನೋಡ್ರಿ, ಹೆಲ್ಪಿಂಗ್ ಹ್ಯಾಂಡ್ಸ್ ಅಂತ. ಭಾಳ ಥಾಟ್ಫುಲ್ ಅನಿಸ್ತು ನನಗಿದೆ, ಯಾಕಂದ್ರೆ ನಮ್ಗೆ ದೇವರ ಹೆಲ್ಪಿಂಗ್ ಹ್ಯಾಂಡ್ ನಾವು ಹೆಲ್ಪ್ ಮಾಡೋದ್ರಿಂದ ನಮಗೇನೂ ಇದಾಗಲ್ಲ, ನಮಗೇನು ಕಡಿಮೆ ಆಗಲ್ಲ. ನಮ್ದು ನಾವು ಎಷ್ಟು ಧರ್ಮ ಮಾಡ್ತೀವಿ ಅಷ್ಟು ನಮಗೆ ಮುಂದೆ ನಮ್ಗೆ ಕರ್ಮ ನಮ್ಗೆ ಚಲೋ ಇರ್ತೈತೆ ಅಂತಾರೋ. ಸೊ ಡೆಫಿನೆಟ್ಲಿ ನನಗೆ ಭಾಳ ಇದು ಕಾನ್ಸೆಪ್ಟ್ ಭಾಳ ಇಷ್ಟ ಆಯಿತು. ಮೇನ್ ಏನಂದ್ರೆ ಇದ್ರದ್ದು ಹೆಲ್ಪಿಂಗ್ ಹ್ಯಾಂಡ್ಸ್ದ ಮೇನ್ ಮೋಟೋ ಏನಂದ್ರೆ ಹಸಿದವರಿಗೆ ಉಣ್ಣಕ್ಕೆ ಹಾಕೋದು. ಅದು ಭಾಳ ಗ್ರೇಟ್ ರಿಯಲಿ ಉಲ್ಲೇಖ ಗ್ರೇಟ್. ನನಗೆ ಭಾಳ ಅಂದ್ರೆ ಭಾಳ ಖುಷಿಯಾಗೈತಿ ನೀನು ವಿಡಿಯೋ ನನಗೆ ಮಾಡಂತ ನನಗೆ ಹೇಳಿದ್ದಳು. ನಂದೆ ನಾನು ಡೆಫಿನೆಟ್ಲಿ ಮಾಡ್ತೀನಿ ಅಂತ ತಂದೆ ನಾನು, ಯಾಕಂದ್ರೆ ನನ್ನಿಂದ ಒಂದು ಇಬ್ಬರಿಗೆ ಹೆಲ್ಪ್ ಆದರೆ ನನಗೆ ಖುಷಿನೇ. ಸೊ ನಾನು ಜನ್ರಲಿನೇ ನಾ ಹಿಂಗದೀನಿ. ನಾ ವಿಡಿಯೋ ತೋರಿಸ್ಕೊಳಕ್ಕೆ ನಾನು ಹಿಂಗೆ ಮಾಡತ್ತಿಲ್ಲ, ಲೈಕ್ ನಾ ಎಷ್ಟು ಹೆಲ್ಪ್ ಮಾಡ್ತೀನಿ ಅಂಥೇಳಿ ತೋರಿಸ್ಕೊಳ್ಳೋದು ನನಗಿಲ್ಲ. ಬಟ್ ನಾ ಏನದೀನಿ ಅನ್ನೋದು ನನಗೆ ಗೊತ್ತೈತಿ, ಅದನ್ನ ಯಾರಿಗೂ ಪ್ರೂವ್ ಮಾಡೋದು ನೆಸೆಸರಿ ಇಲ್ಲ ನನಗೆ. ಸೊ ನಾ ಹೆಲ್ಪ್ ಮಾಡ್ತೀನಿ. ಅದನ್ನು ಯಾಕೆ ಇದು ಪ್ಲ್ಯಾಟ್ಫಾರ್ಮ್ ಒಳಗೆ ಅವಳು ಹೇಳಿದಳು, ಸಿ ಇವಾಗ ಒಂದು ಟ್ರಸ್ಟ್ ಇದೆ ಅಂದರೆ ಭಾಳ ಜನ ಸೇರಿ ಒಂದು ಟ್ರಸ್ಟ್ ಮಾಡಿರ್ತೀವಿ ನಾವು. ಸೊ ಆಬ್ವಿಯಸ್ಲಿ ಒಬ್ಬರ ಕೈನಿಂತಂತೂ ಆಗಲ್ಲ. ಅವಳಿಗೆ ಅವಳ ಫ್ಯಾಮಿಲಿ ಫ್ರೆಂಡ್ಸ್ ಮತ್ತು ಕೊಲೀಗ್ಸ್ ಹಿಂಗೆ ಎಲ್ಲರೂ ಸಪೋರ್ಟ್ ಮಾಡ್ತಾರೋ, ಹಂಗೆ ನಾವು ನಮ್ಮ ಕಡೆಯಿಂದ ಸಪೋರ್ಟ್ ಮಾಡಬೇಕು ಅನ್ನೋದು ನಾ ನಿಮ್ಗೆ ಎಲ್ಲರಿಗೂ ಒಂದು ಕೋರಿಕೆ ಏನು ಮಾಡತ್ತೀನಿ ಅಂದರೆ, ಅದು ಚಾರಿಟೇಬಲ್ ಟ್ರಸ್ಟ್ಗೆ ಒಂದು ವಿಡಿಯೋ ಹಾಕ್ತೀನಿ ನೋಡ್ರಿ. ಅದು ಅದರೊಳಗೆಲ್ಲ ಹೆಂಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಹಸಿದವ್ರಿಗೆ ಅನ್ನ. ನಿಮ್ಗೆ ರೋಡಲ್ಲಿ ಎಲ್ಲಿ ಬೇಕಾದರೂ ನಿಮಗೆ ನೀರು ಸಿಗ್ಬೋದು, ನಿಮಗೆ ನೀರಡಿಕೆ ಆದರೆ ನೀವು ನೀರು ಕುಡಿಬೋದು. ಎಲ್ಲಾದರೂ ಒಂದು ಕೆರೆಗೆ ಹೋಗಿ ನೀರು ಕುಡಿಬೋದು, ನದಿಗೆ ಹೋಗಿ ನೀರು ಕುಡಿಬೋದು. ನೀರು ಕುಡಿಯೋಕೆ ಭಾಳ ಆಪ್ಷನ್ ಐತಿ. ಬಟ್ ಉಣ್ಣಕ್ಕೆ ಕುಳಿರಲಿಲ್ಲ ಅಂದ್ರೆ ಭಾಳ ಜನ ಸಾವಿರಾರು ಜನ ನಮ್ಮ ಇಂಡಿಯಾ ಒಳಗೆ ಸಾವಿರಾರು ಜನ ಸಾಯ್ತಾರೆ ಉಣ್ಣಕ್ಕೆ ಇದು ಊಟ ಇಲ್ಲದ. ಸೊ ಇದು ಭಾಳ ಚಲೋ ಕಾನ್ಸೆಪ್ಟ್ ಐತಿ. ನಾವು ಯೂಶ್ವಲಿ ಅನಾಥಾಶ್ರಮ ಒಳಗೆ ಇಲ್ಲಾಂದ್ರೆ ಚೈಲ್ಡ್ ಕೇರ್ ಹಿಂಗೆಲ್ಲ ಇರ್ತಾವಲ್ಲ, ಅಲ್ಲೆಲ್ಲ ಹೋಗಿ ನಾವು ದಾನ ಮಾಡ್ತೀವಿ, ಅದು ಚಲೋನೇ ಇಲ್ಲ ಅಂತಾನಲ್ಲ. ಬಟ್ ಇದು ಹೆಲ್ಪಿಂಗ್ ಹ್ಯಾಂಡ್ಸ್ ಮೇನ್ ಮೋಟಿವ್ ಏನಂದ್ರೆ ಇದು ಮಾಡೋದು, ಲೈಕ್ ಹಸಿದವ್ರು ಇರ್ತಾರಲ್ಲ, ಎಷ್ಟೋ ಜನ ರೋಡ್ ಮೇಲೆ ಭಿಕ್ಷೆ ಬಿಡ್ಕೋತಿರ್ತಾರೋ. ಮತ್ತು ಒಬ್ಬೊಬ್ಬರು ಕೆಲಸದೊಳಗೆ ಈ ಫಾರ್ ಎಕ್ಸಾಂಪಲ್ ಈ ಕೊರೋನಾ ವಾರಿಯರ್ಸ್ದವ್ರಿಗೆ ಅವ್ರಿಗೆ ಒಂದು ವೀಕ್ ಇದು ಮಾಡಿದ್ರು. ಆಮೇಲೆ ಮತ್ತು ಯಾವುದು ಮತ್ತು ಹಂಗೆ ಯಾರು ಇವಾಗ ರೋಡ್ ಕೆಲಸ ಮಾಡ್ತಿರ್ತಾರಲ್ಲ ಅವರೆಲ್ಲ ಹಸ್ದೇ ಇರ್ತಾರೋ. ಬಟ್ ವೀಕ್ಲಿ ಒಬ್ಬೊಬ್ಬರಿಗೆ ಅವರು ಹಿಂಗೆ ಟಾರ್ಗೆಟ್ ಮಾಡ್ತಾರೆ, ಅವ್ರನ್ನ ನಾವು ಇವತ್ತು ಫೀಡ್ ಮಾಡೋಣ ಅಂಥೇಳಿ. ಸೊ ಇದು ಆ್ಯಕ್ಚುಲಿ ಏನಂದರೆ ಗುರುವಾರಕ್ಕೊಮ್ಮೆ ಇದು ಮಾಡ್ತಾರೆ ಅವರು, ಗುರುವಾರಕ್ಕೊಮ್ಮೆ ಇದು ಮಾಡಿ ಫಸ್ಟ್ ಪೂಜೆ ಎಲ್ಲ ಮಾಡಿ
ಸಾರಿ ಫಸ್ಟ್ ಅಡುಗೆ ಎಲ್ಲ ಪ್ರಿಪೇರ್ ಮಾಡಿ ಆಮೇಲೆ ದೇವ್ರ ಮುಂದಿಟ್ಟು ಪೂಜೆ ಮಾಡಿ ಅದನ್ನು ಪ್ರೇಯರ್ ಮಾಡಿ ಆಮೇಲೆ ತೊಗೊಂಡು ಹೋಗಿ ಎಲ್ಲೆಲ್ಲಿ ಯಾರ್ಯಾರು ತಲುಪಿಸ್ಬೇಕು ಅದನ್ನ ಇನ್ ಕೇಸ್ ಪಾಕೆಟ್ ಒಳಗೆ ಇದು ಪಾಲಿಥಿನ್ ಬ್ಯಾಗಲ್ಲಿ ಇದು ಪ್ಯಾಕ್ ಮಾಡಿ ಅದನ್ನ ಯಾರ್ಯಾರಿಗೆ ಬೇಕು ಅವ್ರಿಗೆ ತಲುಪಿಸ್ತಾರೋ ಪರ್ಸ್ನಲಿ ಹೋಗಿ ತಲುಪಿಸಿ ಬರ್ತಾರೋ ಹಿಂಗೆ ಒಬ್ರಿಗೆ ಯಾರಿಗೂ ಒಪ್ಸಲ್ಲ ಅವರು ರಿಯಲಿ ಉಲ್ಲೇಖನ ಹೋಗಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದು ವಿಡಿಯೋಸ್ ಐತಿ ಅದು ನೋಡ್ರಿ ನಾ ಹಾಕತ್ತೀನಿ ನೀವು ನೋಡ್ಬೋದು ಭಾಳ ಚಲೋ ಕೆಲಸ ಇದು ಹಸಿದವ್ರಿಗೆ ಉಣ್ಣಕ್ಕೆ ಹಾಕೋದಂದ್ರೆ ಭಾಳ ಗ್ರೇಟ್ ವಿಷಯ ಅದು ಇನ್ ಕೇ ಇನ್ ರಿಟರ್ನ್ ನಾವು ಏನೂ ಬೇಡಲ್ದ ನಾವು ಇಷ್ಟು ಹೆಲ್ಪ್ ಮಾಡ್ತೀವಲ್ಲ ಅದು ದೇವ್ರು ಒಂದಿಲ್ಲ ಒಂದಿನ ಎಲ್ಲರಿಗೂ ಚಲೋ ಮಾಡ್ತಾನೆ ಸೊ ನನ್ನ ಕಡೆಯಿಂದ ನನ್ನ ಸಬ್ಸ್ಕ್ರೈಬರ್ಸ್ ಕಡೆಯಿಂದ ನಾನು ನಿಮ್ಗೆ ಏನು ರಿಕ್ವೆಸ್ಟ್ ಮಾಡತ್ತೀನಿ ಅಂದ್ರೆ ಅದು ಟ್ರಸ್ಟ್ದು ನೋಡ್ರಿ ನಾನು ಅದು ಇದು ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಐತಿ ಮತ್ತು ವಾಟ್ಸಪ್ ಗ್ರೂಪ್ ಐತಿ ಎಲ್ಲ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸು ಹಾಕಿರ್ತೀನಿ ಇನ್ ಕೇಸ್ ನಿಮಗೆ ನಿಮ್ಮ ಇಷ್ಟ ನಿಮಗೆ 10 ರೂಪಾಯಿ 20 ರೂಪಾಯಿ ನಿಮ್ಗೆ ಎಷ್ಟು ಆಗ್ತೈತೆ ಅಷ್ಟು ನಿಮ್ಗೆ ಕೈಯಾರೆ ನಿಮ್ಗೆ ಕಳಿಸ್ಬೇಕು ಅಂತ ಅನಿಸ್ತಂದ್ರೆ ಗೂಗಲ್ ಪೇ ನಂಬರ್ ಐತಿ ಅದು ಅದು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಹಾಕಿರ್ತೀನಿ ಇಲ್ಲಾಂದ್ರೆ ಕಮೆಂಟ್ ಪಿನ್ ಮಾಡಿರ್ತೀನಿ ಸೊ ದ್ಯಾಟ್ ಯಾರಿಗೆ ಎಷ್ಟು ಆಗ್ತೈತಿ ನಾನು ಯಾರಿಗೆ ಎಷ್ಟು ಆಗ್ತೈತಿ ನೀವು ಅಷ್ಟು ಕಳಿಸ್ರಿ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇರ್ತೈತಿ ಸೊ ನಾವು ಪರ್ಸ್ನಲಿ ಹೋಗಿ ಅಡುಗೆ ಮಾಡಿ ಹಾಕಿ ಕೊಡೋದಂತೂ ಆಗೋದಿಲ್ಲ ಥ್ರೂ ಇಂಥ ಟ್ರಸ್ಟ್ ಥ್ರೂ ಇಲ್ಲಾಂದ್ರೆ ಯಾವುದಾದ್ರೂ ಒಂದು ಮಾಹಿ ಒಂದು ಯಾವುದಾದ್ರೂ ಒಂದು ಇದು ಯಾವುದಾದ್ರೂ ಒಂದು ಟ್ರಸ್ಟ್ ಥ್ರೂ ಅಂದರೆ ಯಾವುದೇ ಕಮ್ಯುನಿಟಿ ಇರ್ತಾವಲ್ಲ ಅವ್ರಿಗೆ ನಾವು ಹೆಲ್ಪ್ ಮಾಡಿದ್ರೆ ಇಂಡೈರೆಕ್ಟ್ಲಿ ನಾವು ಮಾಡ್ದಂಗೆ ಹೆಲ್ಪ್ ನಮಗೆ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಇರ್ತೈತಿ ಮತ್ತು ನಾವು ಏನಾದರೂ ಲೈಫ್ ಒಳಗೆ ಮಾಡಿದ್ವಿ ಅಂತ ಹೇಳ್ಪ ಖುಷಿನೂ ಇರ್ತೈತಿ ಸೊ ನಾನು ನಿಮ್ಗೆ ಏನು ರಿಕ್ವೆಸ್ಟ್ ಮಾಡ್ದಂದ್ರೆ ಕೆಳಗೆ ಕೊಟ್ಟಿರೋ ಗೂಗಲ್ ಪೇ ನಂಬರ್ ಒಳಗೆ ನಿಮ್ಗೆ ಎಷ್ಟು ಆಗ್ತೈತಿ ಅಷ್ಟು ನೀವು ಕಳಿಸ್ರಿ ನಾವು ಇಷ್ಟೇ ಕಳಿಸ ಅಷ್ಟೇ ಕಳಿಸ ಅಂತ ನಾ ಏನು ಹೇಳಕ್ಕತ್ತಿಲ್ಲ ನಿಮ್ಮ ಇಷ್ಟ ಅದು ನಿಮ್ಗೆ ಹೆಂಗೆ ಅನಿಸ್ತದೆ ಹಂಗೆ ಮಾಡಿರಿ ಮತ್ತು ನನಗೆ ಇನ್ನೊಂದು ನಾ ಏನು ಪ್ಲೆಜ್ ತೊಗೊಂಡಿನಂದ್ರೆ 28 ನವೆಂಬರ್ ಇವತ್ತು 28 ಅಕ್ಟೋಬರ್ ಸೊ 28 ನವೆಂಬರ್ಗೆ ಸಕ್ಷಮ್ 4 ಇಯರ್ಸ್ ಆಗ್ತಾನು ಸೊ ನಾನು 28 ಎವ್ರಿ ಮಂತ್ದು 28 ಸ್ವಲ್ಪ ಅಮೌಂಟ್ ನಾನು ಅವ್ರಿಗೆ ಟ್ರಸ್ಟ್ಗೆ ಕಳಿಸ್ಬೇಕು ಅಂತ ಅಂದರೆ 28 ಡೇಟ್ ಏನು ಇರ್ತೈತಲ್ಲ ಎವ್ರಿ ಮಂತ್ ನನಗೆ ವೀಕ್ಲಿ ವೀಕ್ಲಿ ಕಳ್ಸೋಕೆ ನಾನು ಮರಿಬಹುದು ಅದಕ್ಕೆ ನಾ 28 ಡೇಟ್ ನೆನಪಿರ್ತೈತಿ ಓಕೆ ಸಕ್ಷಮ್ದ ಬರ್ತ್ ಡೇಟ್ ಅಂಥೇಳಿ ಸೊ ನಾನು ಪ್ಲೆಜ್ ಮಾಡ್ಕೊಂಡಿನಿ ನಾನು ಎವ್ರಿ ಮಂತ್ ನಾನು ಕಳ್ಸೋಕೆ ಟ್ರೈ ನನಗೆ ಎಷ್ಟು ಆಗುತ್ತೆ ಅಷ್ಟು ನಾನು ಕಳ್ಸೋಕೆ ಟ್ರೈ ಮಾಡ್ತೀನಿ ಸೊ ನಿಮಗೂ ನಿಮ್ಗೆ ಎಷ್ಟು ಆಗುತ್ತೆ ಅಷ್ಟು ಕಳ್ಸೋಕೆ ಟ್ರೈ ಮಾಡಿರಿ ನಿಮ್ಗೆ ನೋಡಿರಿ ಚಲೋ ಅನಿಸ್ತೈತಿ ನಾವು ಯಾರಾದರೂ ಹೆಲ್ಪ್ ಮಾಡಿದೆ ಅಂದ್ರೆ ನಿಮ್ಮ ಧರ್ಮ ನಿಮಗೆ ಬಿಟ್ಟು ಕೊಡಲ್ಲ ನಿಮ್ಗೆ ಹಸಿದವ್ರಿಗೆ ಉಣಿಸೋದಂದ್ರೆ ಭಾಳ ದೊಡ್ಡ ಗ್ರೇಟ್ ಕೆಲಸ ಓಕೆ ಇನ್ನೊಂದು ವಿಷಯ ಹೇಳೋದಿತ್ತಂದ್ರೆ ನಿಮ್ದು ಏನಾದರೂ ಸ್ಪೆಷಲ್ ಡೇಸ್ ಇರ್ತಾವಲ್ಲ ಬರ್ಡೇ ಇಲ್ಲಾಂದ್ರೆ ಆ್ಯನಿವರ್ಸರಿ ಇಲ್ಲಾಂದ್ರೆ ಲೈಕ್ ಏನಾದರೂ ಹಿಂಗೆ ಫಂಕ್ಷನ್ಸ್ ಇರ್ತಾವಲ್ಲ ಸೊ ನಿಮಗೆ ಅದನ್ನು ಒಬ್ಬೊಬ್ಬರು ಅನಾಥಾಶ್ರಮ ಹೋಗಿ ಸೆಲೆಬ್ರೇಟ್ ಮಾಡ್ತಾರೋ ಒಬ್ಬೊಬ್ಬರು ವೃದ್ಧಾಶ್ರಮ ಹೋಗಿ ಸೆಲೆಬ್ರೇಟ್ ಮಾಡ್ತಾರೋ ಇನ್ ಕೇಸ್ ನಿಮಗೆ ಈ ರೀತಿ ಉಣಿಸೋದು ಯಾರಿಗಾದರೂ ಉಣ್ಣಕ್ಕೆ ಹಾಕಬೇಕು ಅನ್ನೋದು ಇತ್ತಂದ್ರೆ ನಿಮ್ಮ ತಲೆಯಾಗ ಐಡಿಯಾ ಇತ್ತಂದ್ರೆ ಡೆಫಿನೆಟ್ಲಿ ನೀವು ಉಲ್ಲೇಖ ಕಾಂಟ್ಯಾಕ್ಟ್ ಮಾಡಿರಿ ಅವ್ಳ ನಂಬರ್ ಕೊಟ್ಟಿರ್ತೀನಿ ಅಲ್ಲೇ ಕೆಳಗೆ ಅದೇ ಜಿಪೇ ನಂಬರ್ ಸೇಮ್ ನಂಬರ್ ಸೊ ನಿಮಗೆ ಎಷ್ಟು ಆಗ್ತೈತಿ ಅಷ್ಟು ನೀವು ಹೆಲ್ಪ್ ಮಾಡಿರಿ ಏನೂ ಫೋರ್ಸ್ ಇಲ್ಲ ನಿಮ್ಮ ದೊಡ್ಡ ಗುಣ ಎಷ್ಟು ನಿಮ್ಗೆ ಎಷ್ಟು ಆಗ್ತೈತಿ ನೀವು ಅಷ್ಟು ಮಾಡಿರಿ ಆಗಲಿಲ್ಲ ಅಂದರೂ ಪರವಾಗಿಲ್ಲ ಹೆಂಗಾದರೂ ನಡೀತಾನೆ ಇರುತ್ತೆ ಒಬ್ಬರು ಇಬ್ಬರೆಲ್ಲ ಕೊಟ್ಯಾನ್ಗಟ್ಲಿ ಜನ ಇರ್ತಾರೋ ಸೊ ಡೆಫಿನೆಟ್ಲಿ ನಿಮಗೆ ಎಷ್ಟು ಆಗ್ತೈತಿ ಅಷ್ಟು ಮಾಡಿರಿ ಅಂತ ನಾ ನಿಮ್ಮ ಕಡೆ ರಿಕ್ವೆಸ್ಟ್ ಮಾಡ್ಕೊಳತ್ತೀನಿ ಮತ್ತು ಐ ಥ್ಯಾಂಕ್ ಯು ಸೋ ಮಚ್ ಉಲ್ಲೇಖ ನೀನು ನನಗೆ ರಿಕ್ವೆಸ್ಟ್ ಮಾಡಿದೆ ವಿಡಿಯೋ ಮಾಡಂಥೇಳಿ ನಾನು ಹೇಳಿದೆ ನಾನು ಡೆಫಿನೆಟ್ಲಿ ನಾನು ಮಾಡ್ತೀನಿ ಅಂಥೇಳಿ ಮತ್ತು ನಾನು ನೆಕ್ಸ್ಟ್ ವಿಡಿಯೋ ನಂದು ಲೈಫ್ ಅಪ್ಡೇಟ್ ವಿಡಿಯೋ ಕೂಡ ಹಾಕ್ತಿರ್ತೀನಿ ಏನಾಗತ್ತೈತಿ ಏನು ಲೈಫ್ ಒಳಗೆ ಯಾಕೆ ನಾ ಇಷ್ಟು ದಿವಸ ವಿಡಿಯೋ ಮಾಡತ್ತಿಲ್ಲ ಐ ಡೋಂಟ್ ನೋ ಯಾರು ಇಂಟ್ರೆಸ್ಟೆಡ್ ಅದಿರೋ ಇಲ್ಲೋ ಬಟ್ ನನ್ನ ವರ್ಚುವಲ್ ಫ್ಯಾಮಿಲಿಗೆ ಜೊತೆ ಶೇರ್ ಮಾಡ್ಕೋಬೇಕು ಅನ್ನೋದೈತಿ ಸೊ ನೀವೆಲ್ಲರೂ ಟ್ರಸ್ಟ್ಗೆ ಹೆಲ್ಪ್ ಮಾಡ್ತೀರಿ ಹೆಲ್ಪಿಂಗ್ ಹ್ಯಾಂಡ್ ಆಗಿ ನೀವು ಕೆಲಸ ಮಾಡ್ತೀರಿ ಅಂತ ಅಂದ್ಕೊಂಡಿನಿ ಸೊ ಇವತ್ತಿನ ವಿಡಿಯೋ ನಾನು ನನ್ನ ಲೈಫ್ ಅಪ್ಡೇಟ್ ಏನು ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ಹಾಗೆ ನಾನು ವಿಡಿಯೋಸ್ ಶೇರ್ ಮಾಡ್ಕೋತಾ ಇರ್ತೀನಿ ಇನ್ನು ಮುಂದೆ ಕಂಟಿನ್ಯೂಸ್ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಇವತ್ತಿನ ಸ್ಪೆಷಲಿ ಡೆಡಿಕೇಟೆಡ್ ಟು ಉಲ್ಲೇಖ ಆ್ಯಂಡ್ ಹೆಲ್ಪಿಂಗ್ ಹ್ಯಾಂಡ್ಸ್ ಚಾರಿಟೇಬಲ್ ಟ್ರಸ್ಟ್ ಸೊ ನಿಮಗೆಲ್ಲರಿಗೂ ಇದು ವಿಡಿಯೋ ಲೈಕ್ ಆಗಿದ್ದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಐ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್ ಬಾಯ್